ನಮಸ್ಕಾರ, ನೂತನ ನ್ಯೂಸ್ಗೆ ಸ್ವಾಗತ. ನಾನು ಜೀವನ್. ಮೊದಲಿಗೆ ನೋಡ್ಕೊಳ್ಳೋಣ ಇವತ್ತಿನ ಹೆಡ್ಲೈನ್ಸ್. ಹೆದ್ದಾರಿ ಅಗಲೀಕರಣಕ್ಕೆ ದಿನಕ್ಕೊಂದು ಸಮಸ್ಯೆ. ಭಟ್ಕಳದ ಸರ್ವಿಸ್ ರೋಡ್ ಬಗ್ಗೆ ಮಾಹಿತಿ ನೀಡಲು ಆಗ್ರಹ. ಗೊಂದಲ ಬಗೆಹರಿಸಿದ್ರೆ ಪ್ರತಿಭಟನೆಯ ಎಚ್ಚರಿಕೆ. ರಫೇಲ್ ಡೀಲ್ ಬಗ್ಗೆ ಮೌನ ಮುರಿದ ರಕ್ಷಣಾ ಸಚಿವ. ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಾದ ತಪ್ಪು ಸರಿಪಡಿಸಲು ಮನವಿ. ಕಾಂಗ್ರೆಸ್ ವಿನಾಕಾರಣ ರಾಜಕಾರಣ ಮಾಡುತ್ತಿದೆ ಅಂದರು ನಿರ್ಮಲಾ. ಶರಾವತಿ ಉತ್ಸವಕ್ಕೆ ವಿದ್ಯುಕ್ತ ತೆರೆ. ಸಂಸ್ಕೃತಿ ರಕ್ಷಿಸಲು ಶಾಸಕ ದಿನಕರ ಶೆಟ್ಟಿ ಕರೆ. ಉತ್ಸವ ನೋಡಿ ಖುಷಿಪಟ್ಟ ಹೊನ್ನಾವರ ಜನತೆ. ಇದೀಗ ಸುದ್ದಿಗಳ ವಿವರ. ಭಟ್ಕಳ ತಾಲೂಕಿನಲ್ಲಿ ರಾಷ್ಟೀಯ ಹೆದ್ದಾರಿ 66 ಅಗಲೀಕರಣ ಕಾಮಗಾರಿ ಪ್ರಗತಿಯಲ್ಲಿದ್ದು, ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಪ್ರಾಧಿಕಾರದ ಅಧಿಕಾರಿಗಳು ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದ್ದು, ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿ ನೀಡದೆ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆಸುತ್ತಿರುವ ಆರೋಪ ಮಾಡಿ ಮಣ್ಕುಳಿ ಮತ್ತು ಮೂಡುಭಟ್ಕಳದ ಸಾರ್ವಜನಿಕರು ಸುದ್ದಿಗೋಷ್ಠಿಯಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಘವೇಂದ್ರ ಮಠದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅಂಜುಮಾನ್ ಕಾಲೇಜಿನ ಪ್ರಾಧ್ಯಾಪಕ ಮಂಜುನಾಥ್ ಪ್ರಭು, ಇಲ್ಲಿನ ಡಾಕ್ಟರ್ ಚಿತ್ರರಂಜನ್ ವೃತ್ತದಿಂದ ಪುಷ್ಪಾಂಜಲಿ ಚಿತ್ರಮಂದಿರದವರೆಗಿನ ಸರ್ವಿಸ್ ರಸ್ತೆ ನಿರ್ಮಾಣ ಮಾಡಲಾಗುತ್ತದೆಯೋ ಇಲ್ಲವೋ ತಿಳಿಯದು. ಒಂದು ವೇಳೆ ಯೋಜನೆ ಇದ್ರೆ ಅದರ ರೂಪುರೇಷೆ ಹೇಗಿರುತ್ತದೆ ಎನ್ನುವುದು ಇದುವರೆಗೂ ಅಧಿಕಾರಿಗಳು ಬಹಿರಂಗಗೊಳಿಸಿಲ್ಲ. ಹೆದ್ದಾರಿ ನಿರ್ಮಾಣದ ನಂತರ ಒಳಚರಂಡಿ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಡುತ್ತಿದ್ದು, ಚರಂಡಿ ನೀರು ಕುಡಿಯುವ ನೀರಿನ ಬಾವಿಗೆ ನುಗ್ಗಿ ನೀರು ಕಲುಷಿತಗೊಳ್ಳುತ್ತದೆ. ಹೆದ್ದಾರಿಯನ್ನ ನೆಲಮಟ್ಟದಿಂದ 5-6 ಅಡಿ ಎತ್ತರಕ್ಕೆ ನಿರ್ಮಿಸುತ್ತಿದ್ದು, ಹೆದ್ದಾರಿ ಪಕ್ಕದಲ್ಲಿರುವ ಮನೆಗಳಿಗೆ ಮಳೆಗಾಲದಲ್ಲಿ ನೀರು ನುಗ್ಗುವ ಸಾಧ್ಯತೆಗಳಿವೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಹೆದ್ದಾರಿ ಪ್ರಾಧಿಕಾರ ಯಾವುದೇ ರೀತಿಯ ಉತ್ತರ ನೀಡುತ್ತಿಲ್ಲ. ಒಬ್ಬರು ಮತ್ತೊಬ್ಬರನ್ನ ತೋರಿಸುತ್ತಾ, ಇದು ನಮಗೆ ಸಂಬಂಧಿಸಿದ್ದಲ್ಲ, ಪುರಸಭೆಯವರಿಗೆ ಕೇಳಿ ಎಂಬ ಹಾರಿಕೆಯ ಉತ್ತರ ನೀಡುತ್ತಿದ್ದಾರೆ. ಪುರಸಭೆಯವರಿಗೆ ಕೇಳಿದ್ರೆ ಇದು ಹೆದ್ದಾರಿ ಪ್ರಾಧಿಕಾರಕ್ಕೆ ಸಂಬಂಧಿಸಿದ್ದು ಎನ್ನುತ್ತಿದ್ದಾರೆ. ಸಾರ್ವಜನಿಕರು ಮಾತ್ರ ಇದರಿಂದ ತುಂಬಾ ತೊಂದರೆಗೊಳಗಾಗ್ತಿದ್ದಾರೆ. ಹೆದ್ದಾರಿ ಅವಾಂತರ ಹೀಗೆ ಮುಂದುವರಿದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಸೊ ಹೀಗೆ ನಾವು ಮಾತಾಡುವಾಗ ನಮ್ಗನ್ಸುತ್ತೆ ನಮ್ಮ ಪತ್ರಕರ್ತರೇ ನಮಗೆ ಇದಕ್ಕೆ ನಮಗೆ ಸ್ವಲ್ಪ ಬೆನ್ನೆಲುಬಾಗಿ ನಿಂತುಕೊಂಡು ಮಾಡಬಹುದು. ಯಾಕಂದ್ರೆ ನಾವು ಈ ಹೋರಾಟವನ್ನು ನಾಳೆ ನಮ್ಮ ಒಂದು ವರದಿಯ ಮೇಲೆ ಎಸಿ ಆಫೀಸಿಗೆ ಹೋಗ್ತೇವೆ. ಎಸಿ ಅವರು ಸಹ ನಮಗೆ ಏನಾದರೂ ಸರಿಯಾಗಿ ಮಾರ್ಗದರ್ಶನ ಕೊಡದಿದ್ರೆ ನಾವು ಮುಂದೆ ಡಿ ಸಿ ಆಫೀಸಿಗೂ ಅಪಾಯಿಂಟ್ಮೆಂಟ್ ತಗೊಳ್ಳೋಕೆ ನಿರ್ಮಾಣ ಆಗಬಾರ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಎಮ್ ಡಿ ಟ್ರೇಡರ್ಸ್ ಅಂದ್ರೆ ಪುಷ್ಪಾಂಜಲಿ ಕಾಂಗ್ರೆಸ್ ಅಂತ ಹೇಳುದು ಡಾಕ್ಟರ್ ಚಿತ್ತರಂಜನ್ ಸರ್ಕಲ್ ತನಕ ಯಾರಿಗೂ ಏನೂ ಗೊತ್ತಿಲ್ಲ. ಹಾಗಾಗಿ ಹೌದು ಚಿತ್ತರಂಜನ್ ಡಾಕ್ಟರ್ ಪುಷ್ಪಾಂಜಲಿ ಸರ್ಕಲ್. ಐಆರ್ಬಿ ಕಂಪನಿ ಅಧಿಕಾರಿಗಳು ಯಾವುದೇ ಮಾಹಿತಿಯನ್ನ ಬಿಟ್ಟುಕೊಡದೆ ಸಾರ್ವಜನಿಕರೊಂದಿಗೆ ಕಣ್ಣಾಮುಚ್ಚಾಲೆ ಆಟ ಆಡುತ್ತಿದ್ದು, ಜನರಲ್ಲಿ ಆತಂಕವನ್ನ ಸೃಷ್ಟಿಸುತ್ತಿದ್ದಾರೆ. ಸಾರ್ವಜನಿಕರು ಪುರಸಭೆಯವರನ್ನ ಪ್ರಶ್ನಿಸಿದ್ರೆ ಹೆದ್ದಾರಿ ಅಧಿಕಾರಿಗಳನ್ನ ಸಂಪರ್ಕಿಸಲು ತಿಳಿಸಿದ್ದಾರೆ. ಹೆದ್ದಾರಿ ಪ್ರಾಧಿಕಾರದವರು ಇದು ನಮಗೆ ಸಂಬಂಧಿಸಿದ್ದಲ್ಲ ಎಂಬ ಉತ್ತರ ನೀಡುತ್ತಿದ್ದು, ಇದರಿಂದಾಗಿ ಸಾರ್ವಜನಿಕರು ಬೇಸತ್ತು ಹೋಗಿದ್ದು, ಹೀಗೆ ಮುಂದುವರಿದಲ್ಲಿ ಮುಂದಾಗುವ ಎಲ್ಲ ಅನಾಹುತಗಳಿಗೆ ಐಆರ್ಬಿ ಕಂಪನಿ ಹಾಗೂ ಹೆದ್ದಾರಿ ಪ್ರಾಧಿಕಾರ ಮತ್ತು ಸಂಬಂಧಿಸಿದ ಅಧಿಕಾರಿಗಳೇ ಕಾರಣರಾಗ್ತಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತ ಸಾರ್ವಜನಿಕ ಮುಖಂಡರು ಆರೋಪಿಸಿದ್ದಾರೆ. ನೋಡಿ ಈಗ ಇಲ್ಲಿ ನೀವು ನೋಡಿ ಗೊತ್ತಾಗ ರಿಪೋರ್ಟ್ ಬೇಕಿದ್ರೆ ಈಗ ಕೆಳಗಡೆ ಹೋಗ್ಲಿಕ್ಕೆ ಇಲ್ಲಿ ರಾಘವ ಸಾಹೇಬ್ ಮಾಡಿದ್ರಿಂದ ಸಾಧಾರಣ ಇವ್ರ ಮನೆಯಲ್ಲ ಎರಡು ಮನೆ ಪಕ್ಕದಿಂದ ಸರ್ವಿಸ್ ರೋಡಿಂದ ಕೆಳಗಡೆ ಇರ್ಲಿಕ್ಕೆ ಆಗುದು ಆಯ್ತಾ. ಕೆಳಗಡೆ ಹೋಗುವ ಅಂತ ಹೇಳಿದ್ರೆ ಯಾರು ಗುಜರಿ ಗಾಡಿ ತಂದಲ್ಲ ಹಾಕಿದ್ದಾರೆ ಅವ್ರು 2000 ರೂಪಾಯಿ ಖರ್ಚು ಮಾಡ್ಕೊಂಡು ಅವ್ರು ಲೋಡ್ ಮಾಡ್ಕೊಂಡು. ಸುದ್ದಿಗೋಷ್ಠಿಯಲ್ಲಿ ನಾಗಪ್ಪ ಪೈ, ವಿಠಲ್ ಬಾಳೇರಿ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಇನ್ನು ರಫೇಲ್ ಡೀಲ್ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನ 25ನೇ ಪ್ಯಾರಾದಲ್ಲಿ ಆಗಿರುವ ವ್ಯಾಕರಣ ದೋಷವನ್ನು ಸರಿಪಡಿಸಲು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಕೆ ಮಾಡಿದ್ದೇವೆ, ಅದಕ್ಕೆ ಸಂಬಂಧಪಟ್ಟ ಡೇಟಾ ಮತ್ತು ಮಾಹಿತಿಯನ್ನ ನೀಡಿದ್ದೇವೆ ಎಂದು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ನಿರ್ಮಲಾ ಸೀತಾರಾಮನ್,
ಈ ಅಫಿಡವಿಟ್ ಪರಿಶೀಲನೆ ಮಾಡುವ ಕೋರ್ಟ್ ಆದ ಅರ್ಥ ವ್ಯತ್ಯಾಸವನ್ನು ಸರಿಪಡಿಸುತ್ತದೆ ಎಂಬ ನಂಬಿಕೆ ಇದೆ. ನಾವು ಕೋರ್ಟ್ಗೆ ಅರ್ಜಿ ಮಾಡಿದ್ದೇವೆ, ಇಪಿಗೆ ಕಾಯುತ್ತಿದ್ದೇವೆ ಎಂದು ಹೇಳಿದ್ದಾರೆ. ಸಂಸತ್ ಬರುವ ಮಾರ್ಗಗಳ ಬಗ್ಗೆ ಕೋರ್ಟ್ಗೆ ವಿವರಣೆ ನೀಡಿದ್ದೇವೆ. ಈ ಸಂದರ್ಭದಲ್ಲಿ ಭೂತಕಾಲ, ಭವಿಷ್ಯತ್, ವರ್ತಮಾನ, ನಿರಂತರ ವರ್ತಮಾನ ಕಾಲಗಳ ಪ್ರಸ್ತಾವನೆ ವೇಳೆ ಈ ಗೊಂದಲವಾಗಿದೆ. ಇದೇ ವಿಷಯ ತೀರ್ಪಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂದು ನಿರ್ಮಲಾ ಸೀತಾರಾಮನ್ ಪ್ರಶ್ನಿಸಿದ್ದಾರೆ. ಈಗಾಗಲೇ ರಫೇಲ್ ಡೀಲ್ ಬಗೆಗಿನ ಎಲ್ಲ ಮಾಹಿತಿಯನ್ನ ಸುಪ್ರೀಂ ಕೋರ್ಟ್ ನೋಡಿದೆ. ಬೋಫರ್ಸ್ನಲ್ಲಿ ಏನಾಯಿತು ಎಂಬುದು ಜೆಪಿಸಿಯಿಂದ ಗೊತ್ತಾಗಿದೆ. ರಾಜಕೀಯ ಕಾರಣಕ್ಕಾಗಿ ಕಾಂಗ್ರೆಸ್ ಜೆಸಿಪಿಗೆ ಒತ್ತಾಯಿಸುತ್ತೆ ಎಂದು ರಕ್ಷಣಾ ಸಚಿವರು ಹೇಳಿದರು. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಸಿಎಜಿಗೆ ವರದಿ ನೀಡಲೇಬೇಕು. ಸಿಎಜಿ ಪರಿಶೀಲನೆ ಮಾಡಿದ ಬಳಿಕ ಅದು ಪಿಎಸಿಗೆ ಹೋಗಲೇಬೇಕು. ಅಲ್ಲಿಗೆ ಬಂದ ಬಳಿಕ ಪಿಎಸಿ ಪರಿಶೀಲನೆ ಮಾಡಲೇಬೇಕು. ಆ ಬಳಿಕ ಅದು ಸಾರ್ವಜನಿಕ ದಾಖಲಾಗಲಿದೆ. ಈ ಪ್ರಕ್ರಿಯೆ ಜಾರಿಯಲ್ಲಿದೆ ಎಂದು ಸರ್ಕಾರದ ನಡೆಯನ್ನ ನಿರ್ಮಲಾ ಸೀತಾರಾಮನ್ ಸಮರ್ಥಿಸಿಕೊಂಡರು. ಇದೀಗ ಚಿಕ್ಕದೊಂದು ಬ್ರೇಕ್, ಬ್ರೇಕ್ ನಂತರ ನೂತನ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.